ರಾಜ್ಯದಲ್ಲಿ ಕೊರೋನಾ ರೂಪಾಂತರ ಬಗ್ಗೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ ಆದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಮಾಡಲಾಗ್ತದೆ ಇಂದಿನಿಂದಲೇ ರಾಜ್ಯ ಸರ್ಕಾರ ಆದೇಶ ಹೊರಡಿಸಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೊಡಗಿನ ಕುಶಾಲನಗರದಲ್ಲಿ ಮಾತನಾಡಿದ ಅವರು ಮೊನ್ನೆ ತಾಂತ್ರಿಕ ಸಲಹೆ ಸಮಿತಿ ಸಭೆ ನಡೆಸಿದ್ದೇವೆ ರವಿ ಅವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿದೆ ಸಭೆಯಲ್ಲಿ ಯಾವ ಕ್ರಮ ತೆಗೆದುಕೊಳ್ಳಬೇಕು ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಕೆಲವು ಸಲಹೆ ಮಾರ್ಗಸೂಚಿ ಪಡೆದಿದ್ದೇವೆ ಅರವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಹೃದಯ ಕಿಡ್ನಿ ಸಂಬಂಧಿತ ಇತರ ಕಾಯಿಲೆ ಬಳಲುತ್ತಿರೋರು ಹಾಗೂ ಜ್ವರ ಕಫ ಶೀತ ಇರುವಂಥವರು ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ ಈಗಾಗಲೇ ಆಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಂಡು ಆಗುವಂತೆ ಸೂಚನೆ ನೀಡಲಾಗಿದೆ ಹಾಗೆ ಗಡಿ ಜಿಲ್ಲೆಗಳಾದ ಕೊಡಗು ಮಂಗಳೂರು ಚಾಮರಾಜನಗರ ಭಾಗಗಳಲ್ಲಿ ಹೆಚ್ಚಿನ ನಿಗಾ ಇಡುವಂತೆ ಸೂಚನೆ ಕೊಡಲಾಗಿದೆ ಕೇರಳದಿಂದ ಬರುವವರ ಮೇಲೆ ಹೆಚ್ಚು ಟೆಸ್ಟ್ ಮಾಡುವ ಆದೇಶ ಮಾಡಿಸಿದ್ದೇವೆ ಎಂದು ಹೇಳಿದರು ಉಸಿರಾಟ ತೊಂದರೆ ಇತರ ಸಮಸ್ಯೆಯಿಂದ ಬಳಲುತ್ತಿದ್ದವರು ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡಬೇಕು ಅಂತ ಒಟ್ನಲ್ಲಿ ಕೊರೋನಾ ತಲೆ ಕೆಡ್ಸ್ಕೊಳ್ಳೋ ವಿಚಾರವೂ ಅಲ್ಲ ಹಂಗನ್ಬಿಟ್ಟು ನೆಗ್ಲೆಕ್ಟ್ ಮಾಡೋ ವಿಚಾರವೂ ಅಲ್ಲ ಕೊರೋನಾ ಅಂದರೆ ಯಾರ್ಯಾರು ತಮ್ಮ ಆಪ್ತರನ್ನು ತಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡ್ರಲ್ಲ ಅವ್ರಿಗೆ ಗೊತ್ತು ಕೊರೋನಾ ಎಷ್ಟು ಭಿಯ ಭಯಾನಕ ಅಂತ ಹಂಗನ್ಬಿಟ್ಟು ಒಂದಷ್ಟು ಜನ ಆರಾಮಾಗೂ ಚೇತರಿಸ್ಕೊಂಡವ್ರೆ ಅಲ್ಟಿಮೇಟಾಗಿ ವಿಲ್ ಪವರು ಹಂಗನ್ಬಿಟ್ಟು ಕೇರ್ಲೆಸ್ ಮಾಡಕ್ಕೆ ಹೋಗ್ಬಿಡಿ ಯಾರು